नमस्कार ಈ ವಿಡಿಯೋಲಿ ನಾವು ಎಕ್ಸೆಲ್ ಅನ್ನ ಸ್ಪ್ಲಿಟ್ ಫಂಕ್ಷನಾಲಿಟಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸ್ಪ್ಲಿಟ್ ಅಂದ್ರೆ ಒಂದು ಟೆಕ್ಸ್ಟ್ ಅನ್ನ ಈ ಡಿಲಿಮಿಟರ್ ಅಂತ ಹೇಳ್ತಾರೆ. ಸೊ ಟೆಕ್ಸ್ಟ್ ಡಿವೈಡ್ ಆಗಿದೆ ಯೂಸಿಂಗ್ ಅ ಡಿಲಿಮಿಟರ್ ವಿಚ್ ಇಸ್ ಕಾಮಾ ಇನ್ ಇದರಲ್ಲಿ. ಸೊ ಒಂದು ಟೆಕ್ಸ್ಟ್ ಆದ್ಮೇಲೆ ಸೇಮ್ ಸಿಂಬಲ್ ರಿಪೀಟ್ ಆಗಿದ್ರೆ ಅದನ್ನ ಡಿಲಿಮಿಟರ್ ಅಂತಾರೆ. ಸೊ ಈ ಟೆಕ್ಸ್ಟ್ ಡಿಲಿಮಿಟೆಡ್ ಟೆಕ್ಸ್ಟ್, ಯಾಕೆಂದ್ರೆ ಇಲ್ಲಿ ಮೂರು ಟೆಕ್ಸ್ಟ್ ಇದೆ, ಅದು ಮಧ್ಯದಲ್ಲಿ ಎರಡು ಕಾಮಾ ಹಾಕಿ ಡಿವೈಡ್ ಆಗಿದೆ. ಸೊ ಅದೇ ರೀತಿ ನೆಕ್ಸ್ಟ್ ಒನ್ ಡಿಲಿಮಿಟೆಡ್ ಟೆಕ್ಸ್ಟ್ ಅಲ್ಲಿ ಎರಡು ಟೆಕ್ಸ್ಟ್ ಇದೆ, ಒಂದು ಕಾಮಾ ಸಪರೇಟ್ ಮಾಡ್ತಾ ಇದೆ ಟೆಕ್ಸ್ಟ್ ಅನ್ನ. ಸೊ ಇದನ್ನ ನೀವು ಡಿಫ್ರೆಂಟ್ ಕಾಲಮ್ಸ್ಗೆ ಹೇಗೆ ಸ್ಪ್ಲಿಟ್ ಮಾಡೋದು ಅಂತ ನೋಡ್ಬೇಕು ಇವತ್ತು. ಸೊ ಅದಕ್ಕೆ ಡೇಟಾ ಟ್ಯಾಬ್ ಅಂತ ಇದೆ ಎಕ್ಸೆಲ್ ಅಲ್ಲಿ, ಆ ಟ್ಯಾಬ್ಗೆ ಹೋಗಿ ಇಲ್ಲಿ ಡೇಟಾ ಟೂಲ್ಸ್ ಕೆಳಗಡೆ ಟೆಕ್ಸ್ಟ್ ಟು ಕಾಲಮ್ಸ್ ಫಂಕ್ಷನಾಲಿಟಿ ಇದೆ. ಸೊ ಅದ್ರ ಮೇಲೆ ನೀವು ಮೌಸ್ನ ಹವರ್ ಓವರ್ ಮಾಡಿದ್ರೆ ನಿಮಗೆ ಇಲ್ಲಿ ಟೆಕ್ಸ್ಟ್ ಹೆಲ್ಪ್ ಟೆಕ್ಸ್ಟ್ ಸಿಗುತ್ತೆ. ಸೊ ಅದನ್ನ ಓದಿದ್ರೆ ನಿಮಗೆ ಡೀಟೇಲ್ ಅಲ್ಲಿ ಹೇಳುತ್ತೆ ಅದು ಹೇಗೆ ಅದನ್ನ ಯೂಸ್ ಮಾಡಬಹುದು ಅಂತ. ಸೊ ಅದನ್ನ ಕ್ಲಿಕ್ ಮಾಡೋಣ. ಅದು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಎರಡು ಆಪ್ಷನ್ ಕೊಡುತ್ತೆ. ಸೊ ಎಕ್ಸೆಲ್ ಅಲ್ಲಿ ಡಿಲಿಮಿಟೆಡ್ ಟೆಕ್ಸ್ಟ್ ಸ್ಪ್ಲಿಟ್ ಮಾಡಬಹುದು ಒನ್ ಟೆಕ್ಸ್ಟ್ ನ ಮಲ್ಟಿಪಲ್ ಕಾಲಮ್ಸ್ಗೆ, ಇಲ್ಲ ಫಿಕ್ಸ್ಡ್ ವಿಡ್ತ್ ಮಾಡಬಹುದು. ಸೊ ಇವಾಗ ನಿಮ್ ಟೆಕ್ಸ್ಟ್ ಅಲ್ಲಿ ಐದೈದು ಲೆಟರ್ ಇದೆ ಅನ್ಕೊಳ್ಳಿ. ಸೊ ಐದೈದು ಲೆಟರ್ ಇದೆ, ನಿಮ್ಗೆ ಅದನ್ನ ಡಿವೈಡ್ ಮಾಡಬೇಕು ಅಂದ್ರೆ ಅವಾಗ ಫಿಕ್ಸ್ಡ್ ವಿಡ್ತ್ ಯೂಸ್ ಮಾಡ್ಕೋಬಹುದು. ಸೊ ಏನಪ್ಪ ಎಕ್ಸಾಂಪಲ್ ಅಂದ್ರೆ, ಇವಾಗ ಡೇಟ್ ಫೀಲ್ಡ್ ಇದ್ರೆ ನಿಮ್ಗೆ ಮಂತ್ ಯಾವಾಗ್ಲೂ ಎರಡು ಲೆಟರ್ ಇರುತ್ತೆ, ಇಯರ್ ಯಾವಾಗ್ಲೂ ನಾಲ್ಕು ಲೆಟರ್ ಇರುತ್ತೆ. ಸೊ ಅದನ್ನ ಅವಾಗ ನೀವು ಫಿಕ್ಸ್ಡ್ ವಿಡ್ತ್ ಮಾಡಿ ವಿಡ್ತ್ ಸೆಲೆಕ್ಟ್ ಮಾಡಬಹುದು. ಇಲ್ಲಿ ನಮ್ಗೆ ಡಿಲಿಮಿಟರ್ ಇದೆ ಕಾಮಾ, ಸೊ ಅದಕ್ಕೆ ಡಿಲಿಮಿಟೆಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಒತ್ತಿದ್ರೆ ಇಲ್ಲಿ ತೋರಿಸುತ್ತೆ ನಿಮಗೆ ಯಾವ್ಯಾವ ಡಿಲಿಮಿಟರ್ಸ್ ಡಿಫಾಲ್ಟ್ ಆಗಿ ಅವೈಲಬಲ್ ಇದೆ ಅಂತ. ಸೊ ಟ್ಯಾಬು, ಸೆಮಿಕೊಲನ್ನು, ಕಾಮಾ ಇವೆಲ್ಲ ಸ್ಟ್ಯಾಂಡರ್ಡ್ ಡಿಲಿಮಿಟರ್ಸು. ನಿಮ್ಗೆ ಅಕಸ್ಮಾತ್ ಅಲ್ಲಿ ನಿಮ್ಮ ಟೆಕ್ಸ್ಟಲ್ಲಿ ಬೇರೆ ಡಿಲಿಮಿಟರ್ ಇದ್ರೆ ಅಂದರೆ ಅದನ್ನು ಇಲ್ಲಿ ಅದರ್ ಆಪ್ಷನ್ ಸೆಲೆಕ್ಟ್ ಮಾಡಿ ಅದನ್ನು ಇಲ್ಲಿ ಎಂಟರ್ ಮಾಡ್ಬೋದು. ಇಲ್ಲಿ ಆಸ್ಟ್ರಿಕ್ಸ್ ಇದೆ ಫಾರ್ ಎಕ್ಸಾಂಪಲ್ ಅಂದರೆ ಅದನ್ನು ಎಂಟರ್ ಮಾಡ್ಬೋದು ಇಲ್ಲಿ. ಸೊ ನಮ್ಮ ಕೇಸಲ್ಲಿ ಕಾಮಾ ಡಿಲಿಮಿಟರ್ ಇರೋದ್ರಿಂದ ಕಾಮಾ ಸೆಲೆಕ್ಟ್ ಮಾಡ್ತೀನಿ. ಇವಾಗ ಅದಾಗದೆ ಇಲ್ಲಿ ನೋಡಿ ತೋರಿಸುತ್ತೆ ಲೈನ್ ಹಾಕಿ ಈ ತರ ಸ್ಪ್ಲಿಟ್ ಮಾಡುತ್ತೆ ನಿಮ್ ಡೇಟಾನ ಅಂತ ಪ್ರಿವ್ಯೂ ತೋರಿಸುತ್ತೆ ಡೇಟಾ ಪ್ರಿವ್ಯೂ ಅಲ್ಲಿ. ಸೊ ನೆಕ್ಸ್ಟ್ ಒತ್ತಿ ಆಮೇಲೆ ಫಿನಿಶ್ ಒತ್ತಿ. ಸೊ ಇವಾಗ ಈ ರೋ ಮಾತ್ರ ಹೈಲೈಟ್ ಆಗಿತ್ತು, ಸೊ ಅದಕ್ಕೆ ಅದನ್ನ ಸ್ಪ್ಲಿಟ್ ಮಾಡ್ತು. ಸೊ ಈಗ ನಾನೇನ್ ಮಾಡ್ತೀನಿ, ಕಂಟ್ರೋಲ್ ಝಡ್ ಒತ್ತಿ ಎರಡನ್ನೂ ಸೆಲೆಕ್ಟ್ ಮಾಡಿ ಪುನಃ ವಾಪಸ್ ಅದಕ್ಕೆ ಹೋಗಿ ಮತ್ತೆ ನೆಕ್ಸ್ಟ್ ಒತ್ತಿ ಫಿನಿಶ್ ಒತ್ತೀನಿ. ಸೊ ನಾವು ಇವಾಗ ಎರಡು ಸೆಲೆಕ್ಟ್ ಆಗಿದ್ರಿಂದ ಈ ತರ ಸ್ಪ್ಲಿಟ್ ಮಾಡ್ತು. ಸೊ ನೀವು ಈ ಸ್ಪ್ಲಿಟ್ ಮಾಡ್ಬೇಕಾದ್ರೆ ಒಂದೇನ್ ನೋಟ್ ಮಾಡ್ಬೇಕು ಅಂದ್ರೆ ಪಕ್ಕದಲ್ಲಿ ಏನೋ ಡೇಟಾ ಇರಬಾರ್ದು, ಹುಷಾರಾಗಿರಿ, ಯಾಕೆಂದ್ರೆ ಅದನ್ನ ಹೋಗಿ ರೀಪ್ಲೇಸ್ ಮಾಡುತ್ತೆ. ಸೊ ಅದಾಗಬಾರ್ದು ಅಂದ್ರೆ ಮಧ್ಯ ಒಂದೆರಡು ಕಾಲಮ್ ಇನ್ಸರ್ಟ್ ಮಾಡಿ ಆಮೇಲೆ ಸ್ಪ್ಲಿಟ್ ಮಾಡಿ, ಅವಾಗ ರೈಟ್ಗೆ ಸ್ಪ್ಲಿಟ್ ಆಗತ್ತೆ ಅದು. ಸೊ ಇದೇ ತರ ನೀವು ಯಾವ ಡಿಲಿಮಿಟರ್ ಇದ್ದು ಸ್ಪ್ಲಿಟ್ ಮಾಡ್ಕೋಬಹುದು. ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.